ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೊಂದು ನೈತಿಕ ಪೊಲೀಸ್ ಗಿರಿ ಪ್ರಕರಣ ನಡೆದಿದ್ದು, ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ರಾಯಬಾಗ್ ಮೂಲದ ಯುವಕ, ಸಂಕೇಶ್ವರ್ ಮೂಲದ ಯುವತಿ ಬೆಳಗಾವಿಗೆ ಆಗಮಿಸಿದ್ದರು. ಅನ್ಯ ಕೋಮಿನ ಯುವತಿ ಜೊತೆ ಯುವಕ ಸುತ್ತಾಡುತ್ತಿದ್ದ ಎಂದು ಆರೋಪಿಸಿ ಯುವಕ ಹಾಗೂ ಯುವತಿಯನ್ನು ನಿರ್ಜನ ಪ್ರದೇಶಕ್ಕೆ ಕೊಂಡೊಯ್ದ ಆಟೋ ಚಾಲಕ ಸೇರಿದಂತೆ ಮೂವರು ಮನಬಂದಂತೆ ಹಲ್ಲೆ ನಡೆಸಿದ್ದರು. ಅಲ್ಲದೆ ಯುವಕ ಯುವತಿ ಬಳಿ ಇದ್ದ ಮೊಬೈಲ್, ಹಣ, ಆಧಾರ್ ಕಾರ್ಡ್, ಎಟಿಎಂಗಳನ್ನು ಕಸಿದು ಪರಾರಿಯಾಗಿದ್ದಾರೆ. ಬೆಳಗಾವಿ ಮಾಳ್ ಮಾರುತಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಯಾರು ಕಂಪ್ಲೇನೆಂಟ್ ಏನು ಕಂಪ್ಲೇನೆಂಟ್ ಯಾರು ವಿಕ್ಟಿಮ್ ಇದ್ದಾರೆ ಅವ್ರು ಬಂದು ನಮಗೆ ದೂರನ್ನು ನೀಡದೇ ಆದರೆ ಡೆಫಿನೆಟ್ ಆಗಿ ನಾವು ಕೇಸನ್ನು ರಿಜಿಸ್ಟರ್ ಮಾಡ್ತೇವೆ. ಈಗ ಏನಾಗ್ತಾ ಇದೆ, ಅವರು ಹೊರಗಡೆ ಏನೋ ಹೇಳ್ತಾ ಇದ್ದಾರೆ, ಯಾವುದೋ ಒಂದು ವಿಡಿಯೋ ಬಂತು ಅಂದ ತಕ್ಷಣ ನಾವು ಅದನ್ನು ಇದನ್ನು ಮಾಡಲಿಕ್ಕಾಗಲ್ಲ. ಅವ್ರು ಯಾರಿದ್ದಾರೆ, ವಿಕ್ಟಿಮ್ ಯಾರಿದ್ದಾರೆ, ದಯವಿಟ್ಟು ಅವರಿಗೆ ಸ್ಟೇಷನ್ ಹೋಗ್ಲಿಕ್ಕೆ ಹೇಳಬೇಕು. ಸಪೋಸ್ ಸ್ಟೇಷನ್ನಲ್ಲಿ ಅವರಿಗೆ ಪ್ರಕ್ರಿಯೆ ಅವರಿಗೆ ಸರಿ ಅನ್ನಿಸ್ಲಿಲ್ಲ ಅಂದರೆ ಇನ್ಸ್ಪೆಕ್ಟರ್ ಆದಮೇಲೆ ಎ ಸಿ ಪಿ ಇದ್ದಾರೆ, ಅದಾದಮೇಲೆ ಡಿ ಸಿ ಪಿ ಅವರು ಇದ್ದಾರೆ, ಅಥವಾ ಕಮಿಷನರ್ ಸರ್ ಇದ್ದಾರೆ ಸಿಟಿಯಲ್ಲಿ. ಸೊ ಯಾರ ಹತ್ರ ಬಂದು ಅವರು ತಮ್ಮ ಅಳದನ್ನು ತೊಳ್ಕೊಂಡ್ರೆ ಡೆಫಿನೆಟ್ ಆಗಿ ಅದ್ರ ಸಂಬಂಧಪಟ್ಟಂಗೆ ಕಾನೂನು ರೀತಿ ಕ್ರಮವನ್ನು ಎತ್ಕೋತೇವೆ. ಈಗ ಏನು ಎರಡು ಪ್ರಕರಣಗಳು ಏನು ಬಂದಿತ್ತು ಅದು ನಮ್ಮ ಹತ್ರ ಬಂದಿತ್ತು, ನಾವು ಪ್ರಕರಣ ದಾಖಲು ಮಾಡ್ಕೊಂಡೆ. ಇನ್ನೂ ಮೂರು ಪ್ರಕರಣಗಳು ನಾನು ನಿಮ್ಮ ಮೂಲಕನೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾರ್ದು ಇದ್ದರೆ ಬರಲಿ, ನಮ್ಮ ಹತ್ರ ಬರಲಿ, ಅವ್ರು ಕಂಪ್ಲೇಂಟ್ ಕೊಡಲಿ, ನಾವು ಡೆಫಿನೆಟ್ ಆಗಿ ಅದ್ರ ಮೇಲೆ ಕಾನೂನು ರೀತಿ ಕ್ರಮವನ್ನು ತೆಗೆದುಕೊಳ್ತೇವೆ. ಅದೇ ಈಗ ಹೊರಗಡೆ ಏನು ಡಿಸ್ಕಷನ್ ಆಗ್ತಾ ಇದೆ, ವಿಚಾರ ಆಗ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ, ಅದೆಲ್ಲ ನಾವು ನಿಜ ಅಂತ ತಿಳ್ಕೊಂಡ್ಬಿಟ್ಟು ನಾವು ಸೋಮುಟ್ಟ ಪ್ರಕರಣಗಳನ್ನು ದಾಖಲು ಮಾಡಲಿಕ್ಕೆ ಆಗಲ್ಲ. ವಿಕ್ಟಿಮ್ ಇದ್ರೆ ವಿಕ್ಟಿಮ್ ಬರಬೇಕು, ಕಂಪ್ಲೇಂಟನ್ನು ಕೊಡಬೇಕಾಗತ್ತೆ, ಅದ್ರ ಪ್ರಕಾರ ನಾವು ಕಾನೂನು ರೀತಿ ಕ್ರಮ ಕೈಗೊಳ್ತೇವೆ. ಈಗ ತಾವು ಹೇಳ್ತಾ ಇರುವ ಹಾಗೆ ನಾವು ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ ಮಾಳಮರ್ತಿ ಪೊಲೀಸ್ ಠಾಣೆಯಲ್ಲಿ 14ನೇ ತಾರೀಕಿಗೆ ದಾಖಲು ಮಾಡ್ಕೊಂಡ್ಬಿಟ್ಟು ಇಮಿಡಿಯೇಟ್ ಆಗಿ ಅದರ ಗಂಭೀರತೆ ಅರ್ಥಬಿಟ್ಟು ಎ ಸಿ ಪಿ ಅವರ ನೇತೃತ್ವದಲ್ಲಿ ಒಂದು ಟೀಮನ್ನು ಮಾಡಿತ್ತು. ಈಗ ಮೂರು ಜನನ ಆಲ್ರೆಡಿ ನಾವು ವಶಕ್ಕೆ ಪಡೆದ್ಬಿಟ್ಟು ವಿಚಾರಣೆ ಮಾಡಿ ತನಿಖೆಯನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಉಳಿದವ್ರನ್ನ ಅರೆಸ್ಟ್ ಮಾಡಬೇಕಾಗಿದೆ, ಅವರೆಲ್ಲ ಅಬ್ಸ್ಕಾಂಡ್ ಆಗಿದ್ದಾರೆ, ಅವ್ರನ್ನೆಲ್ಲರನ್ನೂ ಸಹ ಅರೆಸ್ಟ್ ಮಾಡ್ತೇವೆ. ಅದನ್ನು ಆ ಪ್ರಕರಣವನ್ನು ನಾವು ತುಂಬ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಥರ ಯಾರು ಮಾಡ್ತಾರೆ, ಯಾರಾದರೂ ಆ ಥರ ಕಾನೂನನ್ನು ಕೈಗೆತ್ಕೊಂಡ್ರೆ ಅವರಿಗೆ ತುಂಬ ಕಠಿಣವಾಗಿರ್ತಕ್ಕಂಥ ಕಾನೂನಡಿ ಏನೇನು ಪ್ರೊವಿಷನ್ಸ್ ಇದೆ ಅದೆಲ್ಲ ಮಾಡಿಬಿಟ್ಟು ಅವ್ರ ಮೇಲೆ ರೌಡಿ ಶೀಟ್ ಮಾಡಿ ಇಂಥ ಪ್ರಕರಣಗಳಲ್ಲಿ ಮುಂಚೆಯಾಗಿಯೂ ಅವ್ರು ಏನಾದರೂ ಇನ್ವಾಲ್ವ್ ಆಗಿದ್ದರೆ ಅವ್ರಿಗೆ ಗಡಿಪಾರ ಮಾಡ್ತಕ್ಕಂಥದ್ದು ಅಥವಾ ಗುಂಡಾ ಆ್ಯಕ್ಟಡಲ್ಲಿ ಅವ್ರನ್ನ ಕಾನೂನು ಕ್ರಮ ಕೈಗೊಳ್ಳೋದನ್ನು ಮಾಡ್ತಕ್ಕಂತ ಮಾಡ್ತೀವಿ. ಅಕ್ಟೋಬರ್ 5ರ ವಿಚಾರದಲ್ಲಿ ಲೋಂಡಾದಿಂದ ಬಂದಂಥ ಹುಡುಗಿಯ ಮತ್ತು ಹುಡುಗರ ಮೇಲೆ ಗಲಾಟೆ ಆಗುತ್ತೆ, ಹಲ್ಲೆ ಆಗುತ್ತೆ, ಬಸ್ ಸ್ಟ್ಯಾಂಡ್ ಮುಂದೆ ಪೊಲೀಸ್ ಹೋಗುತ್ತೆ, ಪೊಲೀಸ್ ಕಾಂಪ್ರಮೈಸ್ ಯಾವುದೂ ಆಗಲ್ಲ, ಕಾಂಪ್ರಮೈಸ್ ಯಾವುದೂ ಆಗಲ್ಲ. ಅವ್ರು ಏನು ಹೇಳಿದಾರೆ ನಮಗೆ ಗೊತ್ತಿಲ್ಲ. ಆ ಥರದ ಏನಿದೆ ಅವ್ರು ನಮ್ಮ ಹತ್ರ ಬರಲಿ, ಅದೇ ಹೇಳಿದ್ನಲ್ಲ. ಇನ್ನು ಸ್ಟೇಷನ್ನಲ್ಲಿ ಆ ಥರ ಆಗಿದ್ದರೆ ಎ ಸಿ ಪಿ ಅವ್ರ ಹತ್ರ ಅಥವಾ ಡಿ ಸಿ ಪಿ ಹತ್ರ ಅಥವಾ ಕಮಿಷನರ್ ಹತ್ರ ಬರಬೇಕಾಗುತ್ತೆ. ಇವನ್ನು ಒಂದು ಈ ಯಮುನಾಪುರದಲ್ಲಿ ಆಗಿದ್ದು ಕೂಡ ಸ್ಟೇಷನ್ಗೆ ಹೋಗಿದ್ದಾರೆ, ಅಲ್ಲಿ ಕಾಂಪ್ರಮೈಸ್ ಆಗಿದೆ. ಇನ್ನೊಂದು ಮಾರ್ಕೆಟ್ ಸ್ಟೇಷನಲ್ಲೂ ಕೂಡ ಸ್ಟೇಷನ್ಗೆ ಹೋಗಿದ್ದಾರೆ. ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದರೆ ಇಮಿಡಿಯೇಟ್ ಆಗಿ ಕಾನೂನು ರೀತಿ ಏನು ಕ್ರಮ ಕೈಗೊಳ್ಳಬೇಕು, ಆ ಕ್ರಮವನ್ನು ಕಳಿಸಿ ಮಾಡಿ ಕಳಿಸಿದ ಮೇಲೆ ಎಲ್ಲಿಗೆ ಹೋಗ್ಬೇಕು ಸರ್? ನಮ್ಮ ಹತ್ರ ಬರಬೇಕು, ನಮ್ಮ ಹತ್ರ ಬರಬೇಕು. ಅಲ್ಲ ಸಪೋಸ್ ಆಗಿದ್ರೆ, ಆ ಥರ ಆಗಿದ್ರೆ, ಆ ಥರ ಆಗಿರಲ್ಲ, ಆ ಥರ ಆಗಿರಲ್ಲ, ಆ ಥರ ಮಾಡಲಿಕ್ಕೆ ಬರಲ್ಲ. ಕಾಂಪ್ರಮೈಸ್ ಮಾಡಲಿಕ್ಕೆ ಸ್ಟೇಷನ್ ಇಲ್ಲ, ಸ್ಟೇಷನಿಗೆ ಬಂದರೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು. ಅವರು ನಿನ್ನೆನೂ ಸ್ಟೇಷನಿಗೆ ಬಂದಿದ್ರು, ಅವರು ಅವ್ರ ವಕೀಲರನ್ನ ಕರ್ಕೊಂಬಂದಿದ್ರು, ನಾವು ಕಂಪ್ಲೇಂಟ್ ಕೊಡಲಿಕ್ಕೆ ಹೇಳಿದ್ದೀವಿ, ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ. ಅವ್ರು ಕಂಪ್ಲೇಂಟ್ ಕೊಟ್ಟರೆ ನಾವು ಡೆಫಿನೆಟ್ ಆಗಿ ನಾವು ಅದ್ರ ಮೇಲೆ ಆ್ಯಕ್ಷನ್ ಮಾಡ್ತೀವಿ. ನೋಡಿ, ಈ ಕಂಪ್ಲೇಂಟ್ ವಿಕ್ಟಿಮ್ ಇದಾರಲ್ಲ, ಅವ್ರು ಬಂದು ಯಾಕೆ ಕಂಪ್ಲೇಂಟ್ ಕೊಡ್ತಾ ಇಲ್ಲ? ಹಾಗಾದ್ರೆ ಅವ್ರು ಕಂಪ್ಲೇಂಟ್ ಕೊಡಲಿ, ನಾವು ಆ್ಯಕ್ಷನ್ ತಗೋತೀವಿ. ಇಲ್ಲ ಇಲ್ಲ, ಆ ಥರ ಇದೇನಾಗಿಲ್ಲ. ನಾವು ಈಗಲೂ ಹೇಳ್ತಾ ಇದ್ದೀವಿ, ಬರಲಿ. ನಾನು ಹೇಳ್ತಾ ಇದ್ದೇನಲ್ಲ, ಸುಮಾರು ಜನ ಮಾಧ್ಯಮದವರು ಫೋನ್ ಮಾಡಿದ್ರು, ಹಾಗಾದ್ರೆ ನಮ್ಮ ಹತ್ರ ಕಳಿಸಿ ಅಂದ್ರೆ ನಮ್ಮ ಹತ್ರ ಯಾರೂ ಕಳಿಸ್ಲಿಲ್ಲ. ನಮ್ಮ ಹತ್ರ ಬರಲಿಲ್ಲ, ಅವ್ರು ನಮ್ಮ ಹತ್ರ ಬಂದು ರೈಟಿಂಗ್ ಅಲ್ಲಿ ಕೊಡ್ಬೋದಿತ್ತಲ್ಲ. ಸರಿ, ಬಸ್ ಸ್ಟ್ಯಾಂಡಲ್ಲಿ ಏನಾಗಿದೆ, ಅವನು ಸ್ಟೂಡೆಂಟು, ಅವರು ಫ್ರೆಂಡ್ಸ್ ಮಾತಾಡ್ಕೊಂಡು ನಿಂತವ್ರಿಗೆ ಏಕಾಏಕಿ ಹೊಡೆದು ಅದ ಹೇಳಿಲ್ಲ. ಸ್ಟೇಷನಿಗೆ ಕರೆಸಿರೋದು ಕಂಪ್ಲೇಂಟ್ ಕೇಳಲಿಕ್ಕೆ, ಅವ್ರು ಕಂಪ್ಲೇಂಟ್ ಕೊಡಲಿಲ್ಲ ಅಂದ್ರೆ ನಾವೇನು ಮಾಡ್ಲಿಕ್ಕಾಗಲ್ಲ. ಅವ್ರು ಕಂಪ್ಲೇಂಟ್ ಕೊಡ್ಬೇಕು. ಸ್ಟೂಡೆಂಟ್ ಇದ್ದಾಗ ಕಂಪ್ಲೇಂಟ್ ಕೊಟ್ಟರೆ ಕಷ್ಟ ಅಲ್ಲ ಸರ್? ಸೋಮೋಟ ಯಾಕೆ ಸೋಮೋಟ ಕೇಸ್? ವಿಕ್ಟಿಮ್ ಇದ್ದಾಗ ಸೋಮೋಟ ಕೇಸ್ ನಾವು ಮಾಡಲ್ಲ. ಇಬ್ಬರು ಸ್ಟೂಡೆಂಟ್ಗಳಿಗೆ, ನರ್ಸಿಂಗ್ ಸ್ಟೂಡೆಂಟ್ಗಳಿಗೆ ಹೊಡಿತಾರೆ. ಆ ಥರದ ಯಾವುದು ಘಟನೆಗಳು ನಮ್ಮ ಗಮನಕ್ಕೆ ಬಂದಿಲ್ಲ. ದಯವಿಟ್ಟು ಆ ಥರ ಇದ್ದರೆ ನಮ್ಮ ಹತ್ರ ಕಳಿಸಿ, ನಾವು ಕಾನೂನು ರೀತಿ ಕ್ರಮ ಕೈಗೊಳ್ತೇವೆ. ನೈತಿಕ ಪೊಲೀಸ್ಗಿರಿ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಇದೀಗ ಆರೋಪಿಗಳಾದ ಆಟೋ ಚಾಲಕ ದಾವತ್ ಖತೀಬ್, ಅಯೂಬ್ ಮತ್ತು ಯೂಸುಫ್ ಪಠಾಣ್ ಎಂಬುವರನ್ನು ಬಂಧಿಸಿದ್ದಾರೆ. ರಾಜ್ ಹಿರೇಮಠ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.